ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಲ್ಲಿ ಬಹಳ ಗರಿಗರಿ ಈರುಳ್ಳಿ ಬೋಂಡಾನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ತುಂಬಾ ಸ್ಪೆಷಲ್ ಆಗಿರುತ್ತೆ ಗರಿಗರಿಯಾಗಿರುತ್ತೆ ಆಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಈರುಳ್ಳಿ ಬೋಂಡ ಅಂದ ತಕ್ಷಣ ನಮಗೆ ಈರುಳ್ಳಿ ಮೇಯ್ನ್ ಆಗಿ ಬೇಕು ನಾನಿಲ್ಲಿ ಮೀಡಿಯಂ ಸೈಜ್ ಈರುಳ್ಳಿ ಮೂರು ತಗೊಂಡಿದ್ದೀನಿ ಇದನ್ನು ಉದ್ದುದ್ದಕ್ಕೆ ಈ ರೀತಿ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೋಬೇಕು ನಾನಿದನ್ನು ಚಿಪ್ಸ್ ಕಟರ್ ಬರುತ್ತೆ ನೋಡಿ ಅದರಲ್ಲಿ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಎಲೆ ಹಾಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ಏನು ಜಾಸ್ತಿ ಬೇಕಾಗಲ್ಲ ಸೊಪ್ಪುಗಳೆಲ್ಲ ಏನು ಜಾಸ್ತಿ ಏನು ಹಾಕೋದೇನು ಬೇಡ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆ ಜೀರಿಗೆ ಬದಲಾಗಿ ಓಂ ಓಂಕಾಳನ್ನ ಸಹ ಹಾಕಬಹುದು ಹಾಗೆಯೇ ಇದಕ್ಕೆ ನೆಕ್ಸ್ಟ್ ಮೇನ್ ಟೇಸ್ಟ್ ಕೊಡೋದು ಸೋಂಪು ಅಂದ್ರೆ ಫೆನೆಲ್ ಸೀಡ್ಸ್ ಸೋಂಪು ಅಂತ ಹೇಳ್ತೀವಲ್ಲ ಅದನ್ನ ಒಂದು ಅರ್ಧ ಚಮಚ ಹಾಕಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ರೆಡ್ ಚಿಲ್ಲಿ ಪೌಡರು ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಿ ರೆಡ್ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕೊಳ್ಳಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾ ನೆಕ್ಸ್ಟ್ ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ ಪುಡಿ ತಗೊಂಡಿದೀನಿ ಅಂದ್ರೆ ಹುರ್ಗಡ್ಲೆ ಬರುತ್ತೆ ನೋಡಿ ಕಡಲೆ ಅಂತ ಹೇಳ್ತೀವಲ್ಲ ಪೌಡರ್ ಮಾಡಿ ಅರ್ಧ ಕಪ್ ಆಗೋಷ್ಟು ಅಳ್ತೆ ಮಾಡಿ ಹಾಕೊಂಡಿದೀನಿ ನೆಕ್ಸ್ಟ್ ಪದಾರ್ಥಗಳನ್ನ ಅಳ್ತೆ ಹೇಳ್ತೀನಿ ಅರ್ಧ ಕಪ್ ಹುರ್ಗಡ್ಲೆಗೆ ನೆಕ್ಸ್ಟ್ ಬೇಳೆ ಹಿಟ್ಟು ಅಂದ್ರೆ ಕಡ್ಲೆ ಹಿಟ್ಟು ಬಜ್ಜಿ ಬೋಂಡ ಹಿಟ್ಟು ಅರ್ಧ ಕಪ್ಪು ಕಾಲ್ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿನ ಬದಲಾಗಿ ಕಾರ್ನ್ ನ ಸಹ ಹಾಕಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ದೊಡ್ಡ ಚಮಚ ಆಗುವಷ್ಟು ಅಥವಾ ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ಸೋಡಾನು ಹಾಕಿರ್ತೀವಿ ಎಣ್ಣೆನೂ ಸಹ ಹಾಕಬೇಕು ಎರಡೂ ಹಾಕಿದಾಗ ಬಹಳ ಗರಿಗರಿಯಾಗಿ ಬರುತ್ತೆ ಈ ಬೋಂಡ ಎಣ್ಣೆ ಹಾಕಿದ ನಂತರ ಸ್ಪೂನಿನ ಸಹಾಯದಿಂದ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನಂತರ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಸ್ವಲ್ಪ ಚಪಾತಿ ಹಿಟ್ಟು ಬರುತ್ತೆ ನೋಡಿ ಆ ಹದದಲ್ಲಿ ಕಲಿಸ್ಬೇಕು ತುಂಬಾ ಗಟ್ಟಿನೂ ಬೇಡ ಪಕೋಡಾ ತರ ತುಂಬಾ ತೆಳುವಾಗಿ ಬಜ್ಜಿ ಮಾಡ್ತೀವಲ್ಲ ಬೋಂಡ ಎಲ್ಲ ಆ ರೀತಿನೂ ಬೇಡ ಸ್ವಲ್ಪ ಮೀಡಿಯಮ್ ಆಗಿ ಇರಬೇಕು ನಾವು ಉಂಡೆ ಕಟ್ಟೋ ಹದದಲ್ಲಿ ಇರಬೇಕು ಹಾಗಂತ ಹೇಳಿ ತುಂಬಾ ತೆಳು ಮಾಡ್ಕೊಂಡ್ರು ಗರಿ ಗರಿಯಾಗಿ ಬರಲ್ಲ ತುಂಬಾ ಗಟ್ಟಿ ಮಾಡ್ಕೊಬಿಡ್ತು ಅಂದ್ರೆ ಪಕೋಡಾ ಆಗುತ್ತೆ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಹದದಲ್ಲಿ ನಾನು ಕಲಸಿಟ್ಕೊಂಡಿದ್ದೀನಿ ಇಷ್ಟು ಕಲ್ಸಿದ ಆದ ನಂತರ ಇದನ್ನ ತಕ್ಷಣದಲ್ಲೇ ಮಾಡಬೇಕು ಜಾಸ್ತಿ ಹೊತ್ತು ಇಟ್ಟರೆ ಬಹಳ ನೀರು ಬಿಟ್ಕೊಬಿಡುತ್ತೆ ಈರುಳ್ಳಿ ಹಾಕಿ ಹಾಕಿರೋದ್ರಿಂದ ಈರುಳ್ಳಿ ಬೇಗನೆ ನೀರ್ ಬಿಟ್ಕೊಂಡು ತೆಳುವಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಸೊ ಇದನ್ನ ಹಿಟ್ಟು ಕಲ್ಸ್ಕೊಂಡಿದ ತಕ್ಷಣನೇ ಈ ರೀತಿ ಒಂದು ನಿಂಬೆ ಹಣ್ಣು ಗಾತ್ರದಲ್ಲಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಾ ಇದೀನಿ ಉಂಡೆ ಕಟ್ಬೇಕಾದ್ರೂ ಅಷ್ಟೇ ತುಂಬಾ ಪ್ರೆಷರ್ ಕೊಟ್ಟು ಕಟ್ಟಬಾರ್ದು ಸುಮ್ಮನೆ ಲೈಟಾಗಿ ಈ ರೀತಿ ಉಂಡೆ ಕಟ್ಟಿದ್ರೆ ಆಯ್ತು ಅದೊಂದು ಶೇಪ್ನಲ್ಲಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಡೀಪ್ ಫ್ರೈ ಮಾಡ್ಲಿಕ್ಕೆ ಒಂದೇ ಶೇಪ್ನಲ್ಲಿ ಎಲ್ಲ ಬೋಂಡ್ ಚೆನ್ನಾಗಿ ಕಾಣುತ್ತವಾಗ ಹಾಗಾಗಿ ನೋಡಿ ಈ ರೀತಿ ಎಲ್ಲ ಹದವಾಗಿ ಕಾದಿದೆ ಮೀಡಿಯಂ ಫ್ಲೇಮ್ ಮಾಡ್ಬಿಟ್ಟು ಇದನ್ನ ಒಂದೊಂದಾಗಿನೇ ಬಾಣಲಿಗೆ ಎಷ್ಟು ಹಿಡ್ಸುತ್ತೋ ಅಷ್ಟನ್ನ ಹಾಕೊಳ್ಳಿ ತುಂಬಾ ಓವರ್ ಕ್ರೌಡ್ ಮಾಡಬಾರ್ದು ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಉಂಡೆ ಬೇಯ್ಲಿಕ್ಕು ಸ್ವಲ್ಪ ಟೈಮ್ ತಗೊಳುತ್ತೆ ಬಹಳ ಬೇಗ ಹೈ ಫ್ಲೇಮಲ್ಲಿ ಮಾಡ್ಬಿಡ್ತು ಅಂದ್ರೆ ಬೇಗ ಬಣ್ಣ ಬರುತ್ತೆ ಒಳಗಡೆ ಎಲ್ಲ ಹುರ್ಗಡ್ಲೆ ಪುಡಿ ಹಾಕಿರೋದ್ರಿಂದ ಹಸಿ ಹಸಿ ಥರ ಸ್ಮೆಲ್ ಹಾಗೇ ಇರುತ್ತೆ ಚೆನ್ನಾಗ್ ಆಗಲ್ಲ ಹಾಗಾಗಿ ಮೀಡಿಯಂ ಫ್ಲೇಮ್ ನಲ್ಲೇ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ಹೊಂಬಣ್ಣ ಬಂದು ಗರಿ ಗರಿ ಆಗೋ ತನ್ಕು ಫ್ರೈ ಮಾಡಬೇಕು ನೋಡಿ ಸುಮಾರು ಒಂದು ಐದರಿಂದ ಆರು ನಿಮಿಷ ತಗೊಂಡಿದೆ ಈ ಕಲರ್ ಬರಲಿಕ್ಕೆ ಇಷ್ಟ ಕಲರ್ ಬಂದ್ರೆ ಸಾಕು ಅದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಕ್ರಿಸ್ಪಾಗ್ ಆಗಿದೆ ಚೆನ್ನಾಗಿ ಅಂತ ಇವಾಗ ಇದನ್ನ ತೆಗೆದು ಒಂದು ಸ್ಟ್ರೈನರ್ ಗೆ ಹಾಕೋತಾ ಇದೀನಿ ಹಾಗೇನೆ ಮಿಕ್ಕಿದ ಬೋಂಡಾಗಳುವೆ ಅದೇ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಬ್ಯಾಚ್ ನಲ್ಲಿ ನಾನು ಒಂದು ಸುಮಾರು ಆರರಿಂದ ಏಳು ಬೋಂಡ ಹಾಕ್ತಾ ಇದೀನಿ ಬಾಣಲಿಗೆ ಎಷ್ಟಿರ್ಸುತ್ತೋ ಅಷ್ಟು ಹಾಕೋಬಹುದು ನೋಡಿ ಎಲ್ಲನೂ ಒಂದೇ ಸೈಜ್ ನಲ್ಲಿ ಈಕ್ವಲ್ ಆಗಿ ಹದವಾಗಿ ಬೆಂದಿದೆ ತುಂಬಾನೇ ಚೆನ್ನಾಗಾಗುತ್ತೆ ಈ ಬೋಂಡ ಹಾಗೇನೆ ಇದು ತುಂಬಾ ಗರಿಗರಿ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ ಟೀ ಕಾಫಿ ಜೊತೆಗೆಲ್ಲ ಸಕ್ಕದಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾವಾಗಲೂ ಪಕೋಡಾನೇ ಮಾಡ್ತಾ ಇರ್ತೀವಲ್ಲ ಈ ರೀತಿ ಸಲ ಸ್ಪೆಷಲ್ ಆಗಿರೋ ಈರುಳ್ಳಿ ಬೋಂಡಾನ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಒಳಗಡೆನು ಸಹ ನೀಟಾಗಿ ಹದವಾಗಿ ಬೆಂದಿದೆ ಎಲ್ಲೂ ಹಸಿ ಹಸಿ ಥರ ಇಲ್ಲ ಸೊ ಇವತ್ತು ನಾನು ಮಾಡಿದಂಥ ಈರುಳ್ಳಿ ಬೋಂಡಾ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಲೇಬೇಡಿ ಥ್ಯಾಂಕ್ ಯು